ಶಾಂಡ್ ಬಿಲ್ಟ್ರಿ ಬಿಲ್ಡಿಂಗ್ ಇವಾಗ ಅದಕ್ಕೆ ಶಾಂಡ್ ಹಾಕಾಕತ್ತಿರ ಅಲ್ಲಿ ಒಂದು ಪೈಪ್ ಐತಲ್ಲ ಅದ್ರೊಳಗೆ ಹೋಗಿದ್ರ ಸಿಲೆಟ್ರಿ ಎಷ್ಟು 4 ಚೀಲ ತುಂಬತ್ತಾನ 3 ಚೀಲ ಒಂದು ಹಗ ಇಡೋದಾನೆ ಎಕ್ಸ್ಟ್ರಾ ಅಲ್ಲೈತೆ ಐತೆ ತಡೆ ಅಲ್ಲೈತೆ ನೀವು ಅಲ್ರಿ ಅದು ಏರ್ ವಾಲ್ ಪ್ರೆಷರ್ ಗೇಜ್ ಬೇರೆ ಐತಿ ಹಾಂ ಅಲ್ಲಿ ಕುಂತಾರ ಪ್ರೆಷರ್ ಗೇಜ್ ಇತ್ತಲಾಗೈತಲ್ಲ ಇದು ಹಿಂಗೆ ಸೀದಾ ಅಲ್ಲೆಲ್ಲ ಈ ಮೋಟ್ರಲಿಂದ ಇದು ಕನೆಕ್ಟ್ ಮಾಡಿ ಅದು ಇದು ವೇಸ್ಟ್ ಎಲ್ಲಿ ಹೋಗ್ಯದ ಅದು ಎಲ್ಲಿ ಅಲ್ಲೇ ಮುಂದೆ ಬರ್ತಾನ ಅದು ಅದನ್ನ ಒಂದು ಸ್ವಲ್ಪ ಬೆಂಡ್ ಹಚ್ಚಿ ಇತ್ತಲಾಗ ಕುಡಿಬೇಕು ನೋಡಿ ಅದನ್ನು ಸೈಡಿಗೆ ಈ ಕಡೆ ಹಾಂ ಏನು ಹೊಳೆ ಹೊಂಡದ ಕೊಡಿ ಅಣ್ಣ ಹಾಂ ಹೊಂಡದ ಕೊಡಿದ್ರು ಹೊಲಸು ಮತ್ತೆ ಹೊಂಡದ ಕೊಡ್ಕೊಂಡಾಗಲ್ಲ ಎಷ್ಟು ದಿನಕ್ಕೆ ಒಂದ್ಸರಿ ಹೊಡಿಬೇಕು ಅಲ್ಲ ಎಷ್ಟು ದಿನಕ್ಕೆ ಒಂದ್ಸಲ ಹೊಡಿಬೇಕನ್ನ ಡಿಸ್ಕ್ ಫಿಲ್ಟರ್ ಸರಿ ಇದ್ರ
அது இது பட்டர்ஃப்ளை வால் பண்ணிருக்காங்க. அது ஸ்விஃப்ட்டு கடிமை மாடிக்கிறது அவங்க வச்சிருக்க ಫರ್ಟಿಲೈಸರ್ ಏನು ಜಿಗಿಸ್ತೇವಲ್ಲ ರೀ, ಅವಾಗ ಜಿಗಿಸ್ದಾಗ ಅದನ್ನ ಬಟರ್ಫ್ಲೈ ವಾರನ್ನ ಕಂಟ್ರೋಲ್ ಮಾಡ್ಕೋಬೇಕು. ನಾವು ಎಷ್ಟು ಪ್ರೆಷರ್ನ ಜಿಗಿಸ್ಬೇಕಾದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮ್ದು ಬಟರ್ಫ್ಲೈ ವಾಲ್ ಐತೇನು ರೀ? ಹ್ಞೂ, ಅವ್ರು ಬರೋಮಂತ ಮಾಡ್ತಾರೆ ರೀ. ಬಾಬೇಡ ತಮ್ಮ ಅವತ್ತಿ ನಗಪ್ಪ ಶಾಂಡ್ ಬಿಡ್ರಿ, ಶಾಂಡ್ ಹಾಕಾಕತ್ತಾರ. ಇದು 3 HP ಇದೆ ಅಲ್ಲ ಸರ್ ಮೋಟ್ರ್ ನಾವು ತಂದಿದ್ದೆ? 3 HP. 3 HP ಅಂದರೆ 2.5 ಔಟ್ಪುಟ್, 2.5 ಇನ್ಪುಟ್. ಹಾಂ, ಅದು 2 ಅದು 2.5 ಮಾಡಿ. 2.5 2. ಹಾಂ, ಔಟ್ 2 ಏನು 2.5 ಸರಿ. ಯಪ್ಪ ತುಂಬಿತೇನೆ ನೋಡ ನೀನು. ಇದು ಇದು ಎಂಟಿ ಐತಿ, ಇದ್ರ ಮೇಲೆ ಇಲ್ಲಿ ಇಲ್ಲಿ ಕವರ್ ಐತೆ. ಈಗ ನಾವು ಈ ವೆಂಚೂರಿ ವಾಲ್ ಬಂದ್ಬಿಟ್ಟು ಇದನ್ನ ಬಂದ್ ಮಾಡಿದ್ರೆ ಅಲ್ಲಿ ಅರ್ಥ ಹೋಗುತ್ತೆ. ಇಲ್ಲಿ ಇಲ್ಲಾಂದ್ರೆ ಇದು ಬೇಕಂದಾಗ ಅಷ್ಟೇ ವೆಂಚೂರಿ ಆನ್ ಮಾಡ್ಕೊಳಕ್ಕೆ ಈ ವಾಲ್ ಆನ್ ಮಾಡಿ ಬಟರ್ಫ್ಲೈನ ಸ್ವಲ್ಪ ಟೈಟ್ ಮಾಡ್ಕೊಳಕ್ಕೆ. ಓ ಕುಂದ್ರಬೋದ ಆಮೇಲೆ ಇಲ್ಲಿ ಒಂದು ಇದು ಇದು ಏನು ಪ್ರೆಷರ್ ಗೇಜ್ ಇದೆ ಇದಕ್ಕೆ ಇಲ್ಲಿ ಎಷ್ಟು ಹೊಡಿತೈತಿ? ಇಲ್ಲಿ ಒಂದು ಪ್ರೆಷರ್ ಗೇಜ್ ಮೋಟ್ರಲಿಂದ ಈ ಕಡೆ ಬರ್ತದೆ.